ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ಮತ್ತೆ ಹರಿದ ನೆತ್ತರು, ಸಿನಿಮೆಯ ರೀತಿಯಲ್ಲಿ ವ್ಯಕ್ತಿಯ ಬರ್ಬರ ಹತ್ಯೆ. ಕಲಬುರಗಿ ನಗರದ ಹೊರವಲಯದಲ್ಲಿ ನಡೆದ ದುರ್ಘಟನೆ. ಎಂಟಿಬಿ ನಾಗರಾಜ್ ಹೇಳಿದ ಎಲ್ಲ ಕೆಲಸ ಮಾಡಿಕೊಡುವೆ, ಅವರಂತ ವ್ಯಕ್ತಿ ಮತ್ತೆ ಶಾಸಕರಾಗಬೇಕು. ಹೊಸಕೋಟೆಯಲ್ಲಿ ಎಂಟಿಬಿ ಅವರಿಗೆ ಹಾಡಿ ಹೊಗಳಿದ ಸಿಎಂ ಬಿಎಸ್ವೈ. ಯಾದಗಿರಿ ಜಿಲ್ಲಾ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಸಚಿವ ಪ್ರಭು ಚೌಹಾಣ್ ಗರಂ. ಸಮರ್ಪಕವಾಗಿ ಮಾಹಿತಿ ನೀಡಿದ ಶಿಕ್ಷಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಕೆಂಡಾಮಂಡಲ. ಬಿಸಿಯೂಟದ ಸಮಸ್ಯೆ ಬಗೆಹರಬೇಕೆಂದು ಅಧಿಕಾರಿಗಳಿಗೆ ಖಡಕ್ ಸೂಚನೆ. ಇದೀಗ ವಾರ್ತೆಗಳ ವಿವರ. ಹೊಸಕೋಟೆಯಲ್ಲಿ ಎಂಟಿಬಿ ನಾಗರಾಜ್ ಅವರನ್ನ ಹೊಗಳಿದ ಸಿಎಂ ಬಿಎಸ್ವೈ. ಹೊಸಕೋಟೆಯಲ್ಲಿ ನಡೆದ ಕಾರ್ಯಕ್ರಮದ ವೇಳೆ ಸಿಎಂ ಯಡಿಯೂರಪ್ಪ ತಮ್ಮ ಪಕ್ಷದ ನಾಯಕರಾದ ಬಚ್ಚೇಗೌಡ ಹಾಗೂ ಅವರ ಪುತ್ರ ಶರತ್ ಬಚ್ಚೇಗೌಡರ ಹೆಸರು ಹೇಳದೆ ಅವರ ಬದ್ಧವೇರಿ ಎಂಟಿಬಿ ನಾಗರಾಜ್ ಬಗ್ಗೆ ಹಾಡಿ ಹೊಗಳಿದ್ದಾರೆ ಎಂದು ಅನರ್ಹ ಶಾಸಕ ಎಂಟಿಬಿ ನಗರ ಕ್ಷೇತ್ರವಾದ ಹೊಸಕೋಟೆಗೆ ಭೇಟಿ ನೀಡಿದ ಸಿಎಂ ಯಡಿಯೂರಪ್ಪ ಹಲವು ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಿದ್ದಾರೆ. ಈ ವೇಳೆ ಕಾರ್ಯಕ್ರಮದಲ್ಲಿ ಜನರನ್ನ ಉದ್ದೇಶಿಸಿ ಮಾತನಾಡುವಾಗ ಎಲ್ಲರ ಹೆಸರು ಪ್ರಸ್ತಾಪಿಸಿದ ಸಿಎಂ ಬಚ್ಚೇಗೌಡ ಹಾಗೂ ಅವರ ಪುತ್ರ ಶರತ್ ಬಚ್ಚೇಗೌಡ ಹೆಸರನ್ನ ಎಲ್ಲಿಯೂ ಪ್ರಸ್ತಾಪ ಮಾಡಲಿಲ್ಲ. ಅಲ್ಲದೆ ಕ್ಷೇತ್ರದ ಶಾಸಕರಾದ ಎಂಟಿಬಿ ನಾಗರಾಜ್ ಬಗ್ಗೆ ಮಾತನಾಡಿದ ಸಿಎಂ, ಎಂಟಿಬಿ ಸರಳ ಸಜ್ಜನಿಕೆಯ ರಾಜಕಾರಣಿ, ಕ್ಷೇತ್ರದ ಅಭಿವೃದ್ಧಿಗಾಗಿ ಸಚಿವರಾಗಿದ್ದವರು ರಾಜೀನಾಮೆ ನೀಡಿದ್ದಾರೆ ಎಂದು ಹೊಗಳಿದ್ದಾರೆ. ಅಷ್ಟೇ ಅಲ್ಲದೆ ಅಲ್ಲಿದ್ದ ಅಧಿಕಾರಿಗಳಿಗೆ ಎಂಟಿಬಿ ನಾಗರಾಜ್ ಅವರ ಹೇಳಿದ ಯಾವುದೇ ಕೆಲಸವಿದ್ರೂ ನನ್ನ ಬಳಿ ಬನ್ನಿ, ಕೂಡಲೇ ಮಂಜೂರು ಮಾಡುತ್ತೇನೆ ಎಂದು ಸೂಚನೆ ನೀಡಿದ್ದಾರೆ. ಮಲಗಿದ್ದವನನ್ನ ಎಬ್ಬಿಸಿ ಮಂತ್ರಿ ಮಾಡಿದ್ದಾರೆ, ಹರ ಮುನಿದರೂ ಗುರು ಕಾಯುತ್ತಾನೆ ಎಂಬುದಕ್ಕೆ ಇದೇ ಉದಾಹರಣೆ ಎಂದು ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಹೇಳಿದ್ದಾರೆ. ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಅಳ್ಳಾಂಗಳಿಯಲ್ಲಿ ಏರ್ಪಡಿಸಿದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಾನು ಮಂತ್ರಿಯಾಗುತ್ತೇನೆ ಎಂದು ಕನಸು ಮನಸ್ಸಿನಲ್ಲಿ ಅಂದುಕೊಂಡಿರಲಿಲ್ಲ. ಅರ ಎಂದರೆ ಮತದಾರರು, ಗುರು ಎಂದರೆ ಮಠಾಧೀಶರು. ಈ ಬಾರಿ ನನ್ನ ಮೇಲೆ ಮತದಾರರು ಮುನಿಸಿಕೊಂಡಿದ್ರು, ಆದರೆ ಮಠಾಧೀಶರು ನನ್ನ ಕೈ ಹಿಡಿದ್ರು, ಹಾಗಾಗಿ ನಾನು ಉಪಮುಖ್ಯಮಂತ್ರಿಯಾಗಲು ಅವಕಾಶವಾಯಿತು ಎಂದು ಅವರು ಹೇಳಿದರು. ನಮಗೆ ಸಿಕ್ಕ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಜನರ ಸೇವೆಯನ್ನ ಮಾಡುತ್ತೇವೆ. ಕ್ಷೇತ್ರಕ್ಕೂ ಮತ್ತು ಪಕ್ಷಕ್ಕೂ ಒಳ್ಳೆಯ ಹೆಸರು ತರುವುದು ನಮ್ಮ ಉದ್ದೇಶವಾಗಿದೆ ಎಂದು ಸಚಿವರು ತಿಳಿಸಿದರು. ಪಕ್ಷವನ್ನು ಸದೃಢಗೊಳಿಸುವುದು, ಉಪಚುನಾವಣೆಯಲ್ಲಿ ಹೆಚ್ಚು ಸ್ಥಾನವನ್ನು ಬರುವಂತೆ ಮಾಡುವುದಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಎಂದು ಸವದಿ ಮನವಿ ಮಾಡಿದರು. ರಾಯಚೂರು ಜಿಲ್ಲೆಯ ಹೊಸೂರು ಎಂಬಲ್ಲಿ ಇರುವ ಸಿವೇಶ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ನಲ್ಲಿ ಬೃಹತ್ ಗಾತ್ರದ ಮೊಸಳೆ ಕಾಣಿಸಿಕೊಂಡಿದೆ. ಇದು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಸಿದೆ. ಕಳೆದ 15 ದಿನಗಳಿಂದ ಆ ಮೊಸಳೆ ಈ ಪ್ಲಾಂಟ್ನ ಆಸುಪಾಸಿನಲ್ಲಿ ಇದ್ದು ಆಗಾಗ ಕಾಣಿಸಿಕೊಳ್ಳುತ್ತಿದೆ. ಹೀಗಾಗಿ ಗ್ರಾಮಸ್ಥರು ಹೊಲ ಗದ್ದೆಗಳಿಗೆ ತೆರಳಲು ಭಯ ಪಡುತ್ತಿದ್ದಾರೆ ಎಂದು ಸ್ಥಳೀಯರು ಹೇಳಿದ್ದಾರೆ. ಅರಣ್ಯ ಅಧಿಕಾರಿಗಳಿಗೆ ಈ ವಿಷಯವನ್ನ ಮುಟ್ಟಿಸಿದರೂ ತಕ್ಷಣವೇ ಸ್ಪಂದಿಸಿಲ್ಲ. ಸ್ಥಳಕ್ಕೆ ಆಗಮಿಸಿರುವ ಅಧಿಕಾರಿಗಳ ತಂಡ ಮೊಸಳೆಯನ್ನ ನೋಡಿ ಮುಂದಿನ ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಿದೆ. ಕೃಷ್ಣಾ ನದಿಯಲ್ಲಿ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಡೆಯಾಗಿರುವ ಗ್ರಾಮದಲ್ಲಿಯ ಸರ್ವೆ ಮಾಡಿದ ಎಲ್ಲ ಮನೆಗಳಿಗೆ ಸರ್ಕಾರದಿಂದ ಎಬಿಸಿ ವಿಂಗಡಣೆ ಮಾಡಿ ಪರಿಹಾರ ನೀಡಲು ವಸತಿ ಸಚಿವ ವಿ ಸೋಮಣ್ಣ ಅವರು ಆದೇಶ ನೀಡಿದ್ದಾರೆ. ಪ್ರಕೃತಿ ವಿಕೋಪದಿಂದ ಕೃಷ್ಣಾ ನದಿಗೆ ಮಹಾಪೂರ ನೀರು ಬಂದು ಜುಗುಳ, ಮಂಗವತಿ, ಶಹಪೂರ್ ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು ಸರ್ಕಾರಿ ಅಧಿಕಾರಿಗಳು ಸರ್ವೆ ಮಾಡಿ 400 ಮನೆಗಳು ಕೈಬಿಟ್ಟಿದ್ದು ತಿಳಿದು ಬಂದಿದೆ. ಈ ಎಲ್ಲಾ ಮನೆಗಳು ಸೇರ್ಪಡೆಗೊಳಿಸಿ ಇನ್ನೂ ಕೆಲ ಹಾನಿಯಾದ ಮನೆಗಳಿಗೆ ಪರಿಹಾರ ನೀಡುವ ಆದೇಶ ರಾಜ್ಯದ ವಸತಿ ಖಾತೆ ಸಚಿವ ವಿ ಸೋಮಣ್ಣ ಜುಗುಳದಲ್ಲಿ ಅಧಿಕಾರಿಗಳಿಗೆ ನೀಡಿದರು. ಈ ಸರ್ವೆ ಕಾಮಗಾರಿ ಕೊನೆಗೊಂಡ ಬಳಿಕ ಇದರಲ್ಲಿ 400 ಮನೆಗಳು ಎ ಗುಂಪಿನಿಂದ ತೆಗೆದು ಹಾಕಿದ್ರು. ಇದರಿಂದ ಕೆಲ ದಿನಗಳಿಂದ ಜುಗುಳು ಗ್ರಾಮದಲ್ಲಿ ಅಧಿಕಾರಿಗಳ ಮೇಲೆ ಆರೋಪವಾಗುತ್ತಿತ್ತು. ಇಲ್ಲಿಯ ಓರ್ವ ಗ್ರಾಮಸ್ಥ ವಿಷ ಪ್ರಾಶನ ಮಾಡಿದನು. ಇಲ್ಲಿಯ ಸರ್ವೆ ಕಾಮಗಾರಿ ವಿಕೋಪಕ್ಕೆ ತಲುಪಿತ್ತು. ಗ್ರಾಮಕ್ಕೆ ಸಚಿವರು ಭೇಟಿ ನೀಡಿದಾಗ ಎಲ್ಲರೂ ವಾದ ಮಾಡುವ ಸ್ಥಿತಿಯಲ್ಲಿ ಇದ್ದರು. ಆಗ ಸಚಿವರು, ಬಿ ಎಸ್ ಯಡಿಯೂರಪ್ಪ ಇವರು ನಿಮ್ಮ ಪರವಾಗಿ ಇಷ್ಟೆಲ್ಲ ಮಾಡುವಾಗ ನೀವು ಯಾರ ಪರ ಇರುವಿರಿ ಎಂದು ಪ್ರಶ್ನಿಸಿ ಜನರ ನಿಮ್ಮ ಪರವಿದ್ದೇವೆ ಎಂದು ಹೇಳುವರಿಗೆ ಸುಮ್ಮನಾಗಲಿಲ್ಲ. ಕಾಗವಾಡ ತಹಸೀಲ್ದಾರ್ ಶ್ರೀಮತಿ ಪ್ರಮೀಳಾ ದೇಶಪಾಂಡೆ, ಅಥಣಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ರವಿ ಬಂಗಾರಪ್ಪನವರು, ಕಾಗವಾಡ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಹಿರಣ್ಣ ಗೌಡರ್, ಉಪ ತಹಸೀಲ್ದಾರ್ ವಿಜಯ್ ಚೌಗುಲೆ ಇವರು ಸಚಿವರಿಗೆ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದರು. ಸಭೆಯಲ್ಲಿ ಕಾಕಾ ಸಾಹೇಬ್ ಪಾಟೀಲ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂಜಯ್ ಮಿಣಚಿ, ಮಾಜಿ ಎಪಿಎಂಸಿ ಅಧ್ಯಕ್ಷ ಅನಿಲ್ ಕಡೋಲೆ, ಸುಧಾಕರ್ ಗಣೇಶವಾಡಿ, ವಿಜಯ್ ಮಿಣಚೆ, ಉಮೇಶ್ ಪಾಟೀಲ್, ಅವಿನಾಶ್ ಪಾಟೀಲ್ ಸೇರಿದಂತೆ ಗ್ರಾಮ ಪಂಚಾಯತ್ ಸದಸ್ಯರು, ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ನಾನು ನಮ್ಮ ಇಡೀ ನಾಡು ಯಾಸ್ ಮಿನಿಸ್ಟರ್ ಅಂತ ಹೇಳಿರ್ತೀವಿ. ನಾವು ಯಾವ್ದೇ ಆಗಿರಲಿ
ಸರ್ಕಾರ ದುಪ್ಪಳಕ್ಕಿದೆ. ಯಡಿಯೂರಪ್ಪ ಅವರಂತ ಹೃದಯ ಇದೆ, ದೊಡ್ಡ ಹೃದಯ ಮಂತ್ರಿಗೆ ಇದೆ, ನಮ್ಗೆ ಆಸೆ ಇದೆ. ಯಾವುದೇ ಕಾರಣಕ್ಕೆ ನಮ್ಮ ಜನ ಎಲ್ಲ ವರ್ಗದ ಜನ ನೆಮ್ಮದಿಯಿಂದ ಬರ್ತೇವೆ. ಈ ಊರಿಗೆ ಬರೋ ಮುಂಚಿತವಾಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದೇನೆ. ಈ ಥರ ಆಗಿದೆ. ಸರ್ವೆ ಮಾಡೋ ಕಲಾಪದಲ್ಲಿ ನೀವು 6 ಸಾರಿನೋ 7 ಸಾರಿನೋ 8 ಸಾರಿನೋ ನಿಮ್ಮ ಜಿಲ್ಲೆ ಕೊಟ್ಟಿರೋದು ರೆಕಾರ್ಡ್ ಇಲ್ಲಿದ್ದಾರೆ. ಅಧಿಕಾರಿಗಳಂದ್ರೆ ಬೆಂಡೆ ತಂದಿದೆ. ಆದರೂ ಕೂಡ ಎಲ್ಲ ಒಂದು ಕಡೆ ನಿಮ್ಮ ಸಂಕಷ್ಟ, ನಿಮ್ಮ ನೋವು, ನಿಮ್ಮಲ್ಲಿದ್ದಂಥ ಅಂತರಾಳದ ಭಾವನೆ ಅದು ನಮ್ಗೆ ಅರ್ವಾಗಿದೆ. ಮುಖ್ಯಮಂತ್ರಿ ಕೂಡ ಅರ್ವಾಗಿದೆ. ಅವರೊಂದು ಮಾತನ್ನೇ ಹೇಳಿದ್ರು, ನೀವು ನಾಳೆ ಹೋಗಿ ಎಲ್ಲೆಲ್ಲಿ 100ಕ್ಕೆ 100 ಎಫೆಕ್ಟ್ ಆಗಿದೆ ಅಂತ ಪ್ರದೇಶಗಳಿಗೆ ಭೇಟಿ ಮಾಡಿ ಆ ಜನ ಏನಾದರೂ ಸುಸ್ತಾಯಿದ್ದಾರೆ ಅಂತಂದ್ರೆ ಅದನ್ನು ಮಾಡಿರೋ ಶಾಶ್ವತವಾಗಿ ಯೋಜನೆ ಮಾಡುವಾಗ ಅಲ್ಲಿ ಯಾವ ಪಾರ್ಟಿ ಗೀರ್ತಿ ನೋಡಬೇಡಿ. ಬಡವರು ತುಂಬ ತೊಂದರೆ ಇದ್ದಾರೆ. ಅವ್ರು ಏನೇನು ಆಗಬೇಕಾಗಿತ್ತು ಅಧಿಕಾರಿಗಳಿಗೆ ನೀನು ಆದೇಶ ಮಾಡಬೇಕು. ಎಲ್ಲರೂ ಕೂಡ ಏನೇನು ಸರಿಸ್ಬೇಕು ತಲುಪಬೇಕು ಅಂತ ಮಾತಾಡಿದ್ದಾರೆ. ಇವತ್ತೇನು ಈ ಸಂದರ್ಭ ಬಂದಿದೆ, ವಿರೋಧ ಪಕ್ಷದವರು ನಮ್ಮನ್ನ ಸುಮ್ಮನೆ ಟೀಕೆ ಮಾಡ್ತಾರೆ. ಒಂದು ಸಣ್ಣದು ಕೂಡ ತಪ್ಪು ಮಾಡಿಲ್ಲ ಯಜಮಾನ್ರು. ಗೋಜುರಿಯ ಅಸೋಸಿಯೇಷನ್ ರಾಯಚೂರು ವೀರ ಗೋಜುರಿಯೋ ಕರಾಟೆಡು ರೇನಮ್ಮ ಇಂಡಿಯಾ ಮಾನವೀಯ ಬ್ರಾಂಚ್ ಸ್ಥಾಪಿಸಿ ಆ ಮೂಲಕ ಮಕ್ಕಳಿಗೆ ಕರಾಟೆ ತರಬೇತಿಯ ಮಕ್ಕಳಿಗೆ ಕರಾಟೆ ಬೆಲ್ಟ್ ಪರೀಕ್ಷೆ ಕಾರ್ಯಕ್ರಮವನ್ನು ಕಲ್ಮಠದ ಕಿರಿಯ ಸ್ವಾಮೀಜಿಗಳು ಉದ್ಘಾಟನೆ ಮಾಡಿ ಮಾಸ್ಟರ್ ದೇವರಾಜ್ ನಕ್ಕುಂದಿವರ ಕಾರ್ಯವನ್ನು ಶ್ಲಾಘನೀಯ ಮಾಡಿದರು. ಮಾನವಿ ಪಟ್ಟಣದ ಹೃದಯ ಭಾಗವಾದ ರೈತ ಭವನದಲ್ಲಿ ನಡೆದ ಕರಾಟೆ ಬೆಲ್ಟ್ ಪರೀಕ್ಷೆ ಹಾಗೂ ಕರಾಟೆ ಸಾಧಕರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಕಲ್ಮಠದ ಕಿರಿಯ ಸ್ವಾಮಿಗಳು ಮಾತನಾಡಿ, ರೈತ ಭವನದಲ್ಲಿ ಕರಾಟೆ ಶಾಲೆಯಾಗಿ ಮಾರ್ಪಾಡು ಆಗಿದ್ದು ತುಂಬಾ ಖುಷಿಯಾಗಿದೆ. ಮಾನವ ಜೀವನದ ನಿಜವಾದ ಶತ್ರು ನಾವೇ ಆಗಿರುತ್ತೇವೆ. ಅದನ್ನು ದೂರ ಮಾಡಬೇಕಾದರೆ ಕರಾಟೆ ಕಲಿಯುವುದರಿಂದ ಬೆಳಕಾಗಿ ಬದಲಾಗುವುದಕ್ಕೆ ತುಂಬಾ ಸಹಕಾರಿ. ಕರಾಟೆ ಮಾಸ್ಟರ್ ದೇವರಾಜ ನಕ್ಕುಂದಿ ಅವರು ಕಾರ್ಯವನ್ನು ಶ್ಲಾಘನೀಯ. ಅವರಿಗೆ ಮುಂದಿನ ದಿನದ ಕಲ್ಮಠದ ಜಾತ್ರೆಯಲ್ಲಿ ವಿಶೇಷ ಸನ್ಮಾನ ಮಾಡಿ ಗೌರವಿಸುವುದಾಗಿ ಹೇಳಿದರು. ಮನುಷ್ಯ ಅಳುವಂತೆ ನಾಟಕ ಮಾಡಬಹುದು, ಆದರೆ ಬೆವರುವಂತೆ ನಾಟಕ ಮಾಡುವುದಕ್ಕೆ ಆಗುವುದಿಲ್ಲ. ಅದಕ್ಕೆ ಶ್ರಮದಾನವನ್ನು ಮಾಡಲೇಬೇಕು ಎಂದು ಆಶೀರ್ವಚನವನ್ನು ನೀಡಿದರು. ನಂತರ ವಕೀಲರಾದ ಯಲ್ಲಪ್ಪ ಬಾದರ್ದಿನ್ನಿ ಮಾತನಾಡಿ, ಇಂದಿನ ಕಾಲಕ್ಕೆ ಮಕ್ಕಳು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವಲ್ಲಿ ಕರಾಟೆ ಕಲಿಯುವಿಕೆ ಅನಿವಾರ್ಯವಾಗಿದೆ. ಆತ್ಮರಕ್ಷಣೆ ವಿದ್ಯೆ ಪ್ರತಿಯೊಬ್ಬರಿಗೆ ಬೇಕಾಗಿದೆ, ಅದರಲ್ಲಿಯೂ ವಿಶೇಷವಾಗಿ ಮಕ್ಕಳಿಗೆ ಅತ್ಯಂತ ಅವಶ್ಯಕವಾಗಿದೆ. ಎಲ್ಲರೂ ಕರಾಟೆ ಕಲಿತುಕೊಳ್ಳಬೇಕು. ಕರಾಟೆ ಮಾಸ್ಟರ್ ದೇವರಾಜ್ ಅವರು ಗೋಜುರಿಯೋ ಅಸೋಸಿಯೇಷನ್ ರಾಯಚೂರು ಇವರ ಗೋಜುರಿಯೋ ಕರಾಟೆ ಟು ಡೂ ರೇನಮ್ ಇವರ ಗೋಜುರಿಯೋ ಕರಾಟೆ ಡೂ ರೇನಮ್ ಇಂಡಿಯಾ ಮಾನವೀಯ ಬ್ರಾಂಚ್ ಸ್ಥಾಪಿಸಿ ಆ ಮೂಲಕ ಮಕ್ಕಳಿಗೆ ಕರಾಟೆ ತರಬೇತಿ ನೀಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ವಿಚಾರ ಎಂದರು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಸಿದ್ದರಮಪ್ಪ ನೀರ್ಮಾನವಿ ಅವರು ಮಾತನಾಡಿ, ಕರಾಟೆ ಅಂದರೆ ಅದು ಆಟವಲ್ಲ, ಇದು ವೈಜ್ಞಾನಿಕವಾದ ಆತ್ಮರಕ್ಷಣೆಯ ಕಲೆಯಾಗಿದೆ. ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಕರಾಟೆ ಕಲೆ ಅವಶ್ಯಕವಾಗಿ ಬೇಕಾಗಿದೆ. ಶಿಕ್ಷಕ ದೇವರಾಜು ನಕ್ಕುಂದಿ ಅವರು ಒಳ್ಳೆಯ ತರಬೇತಿಯ ಕಡೆಗೆ ಗಮನ ನೀಡಿ ವರ್ಷಕ್ಕೆ ಕನಿಷ್ಠ 5 ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ತರಬೇತಿ ನೀಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯುವಂತೆ ಕರಾಟೆ ತರಬೇತಿ ನೀಡಬೇಕು ಎಂದು ಸಲಹೆ ನೀಡಿದರು. ಮಕ್ಕಳ ಪೋಷಕರು ಈ ಬಗ್ಗೆ ಯೋಚಿಸಬೇಕಾಗಿದೆ ಎಂದರು. ನಂತರ ಕಾರ್ಯಕ್ರಮದಲ್ಲಿ ಕನಿಷ್ಠ 50ಕ್ಕೂ ಹೆಚ್ಚು ಕರಾಟೆ ತರಬೇತಿಯ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಹಾಗೂ ಬೆಲ್ಟ್ ವಿತರಣೆ ಮಾಡಲಾಯಿತು. ವಾಲ್ಮೀಕಿ ಸಮುದಾಯಕ್ಕೆ ಶೇಕಡ 7.5% ಮೀಸಲಾತಿ ಹೆಚ್ಚಳ ಮಾಡದಿದ್ದರೆ ರಾಜೀನಾಮೆಗೂ ಸಿದ್ಧ ಎಂದು ಶಾಸಕ ರಾಜು ಕೂಡ ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರ ಮೀಸಲಾತಿಯನ್ನು ನೀಡುತ್ತೆ ಅನ್ನೋ ಭರವಸೆ ಇದೆ. ಈ ಹೋರಾಟ ಮೊದಲಿನಿಂದಲೂ ಇದೆ. ವಾಲ್ಮೀಕಿ ಪೀಠದ ಪ್ರಸನ್ನಂದ ಶ್ರೀಗಳಿಗೆ ನಾವು ಮಾತು ನೀಡಿದ್ದೇವೆ. ಶ್ರೀಗಳು ಸೂಚಿಸಿದರೆ ರಾಜೀನಾಮೆಗೂ ಸಿದ್ಧ ಅಂತ ಅವರು ಹೇಳಿದರು. ಈ ವೇಳೆ BSY ಆಡಿಯೋ ವಿಚಾರ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು, ಆಡಿಯೋ ತಿರುಚಿ ವಾಟ್ಸಪ್ನಲ್ಲಿ ಹರಿಬಿಡಲಾಗಿದೆ, ಆಫ್ ದಿ ರೆಕಾರ್ಡ್ ಅಂತ ಕೆಲ ಮಾತುಗಳನ್ನು ಹೇಳ್ತಿರ್ತಾರೆ. ಆದರೆ ಈಗ ಹೆಂಡತಿಯೊಂದಿಗೆ ಮುಕ್ತವಾಗಿ ಮಾತನಾಡದೇ ಇರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅನರ್ಹರಿಂದಲೇ ಸರ್ಕಾರ ರಚಿಸಿದ್ದೇವೆ. ವ್ಯಕ್ತಿಕ ಸಮಸ್ಯೆಗಳಿಂದ ಶಾಸಕರು ರಾಜೀನಾಮೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರು ರಾಜೀನಾಮೆ ವಿಚಾರದಲ್ಲಿ ಅಮಿತ್ ಶಾ ಪಾತ್ರವಿಲ್ಲ.
ಅವರು ಮನಸ್ಸು ಮಾಡಿದ್ರೆ ಕಾಂಗ್ರೆಸ್ನ ಎಲ್ಲ 80 ಶಾಸಕರನ್ನ ಸೆಳೆಯುತ್ತಿದ್ರು ಅಂತ ಸ್ಪಷ್ಟನೆಯನ್ನ ನೀಡಿದ್ರು. ಒಂದೊಂದು ಮಾತನ್ನ ನಾವು ಪಾಲನೆ ಮಾಡ್ತೀವಿ ಅಂತ ಅವತ್ತು ಹೇಳಿದೀವಿ. ಇವತ್ತು ನ್ಯಾಯಬದ್ಧವಾದಂತ ಬೇಡಿಕೆಯನ್ನ ಇಟ್ಟಿದ್ದೇವೆ. ನಾವೇನು ಇನ್ನೊಬ್ರು ಕಸ್ಕಂತ ಕೊಡಂತ ಕೇಳ್ತಿಲ್ಲ, ಬೇರೆಯವ್ರಿಗೆ ಸೇರಿಸ್ಬೇಡ ಅಂತ ಹೇಳ್ತಿಲ್ಲ. ನಾವು ನ್ಯಾಯಬದ್ಧವಾದ ಬೇಡಿಕೆ ಇಟ್ಟಿವಿ, ಕೊಡ್ರಿ, ಕೊಡಲೇ ಹೋದಲ್ಲಿ ನಾವು ಹೋರಾಟಕ್ಕೆ ಸಿದ್ಧರ ಅಂತ ಹೇಳಿದೀವಿ. ಇವತ್ತು ನಮ್ಮ ಸರ್ಕಾರ ಬಂದಂತ ನಾವು ನಮ್ಮ ಮಾತು ತಪ್ಪಂಗಿಲ್ಲ. ಅವತ್ತೇನಿದ್ದೀವಿ, ನಮ್ಮ ಸರ್ಕಾರ ಕೊಡ್ತಂತ ನಮ್ಗೆ ಸಂಪೂರ್ಣ ನಂಬಿಕೆ ಇದೆ. ಕೊಡಲಿಲ್ಲ ಅಂದ್ರೆ ಸ್ವಾಮೀಜಿಯವ್ರು ಕೂಡ ನಾವು ಹೋರಾಟಕ್ಕೆ ಸಿದ್ಧರಿದ್ದೀವಿ. ಹೇಳ್ತಾರೆ ಸ್ವಾಮೀಜಿ ರಾಜೀನಾಮೆ ಕೊಡೋದ್ರೆ ರಾಜೀನಾಮೆ ಕೊಡ್ತೀವಿ, ಸ್ವಾಮೀಜಿ ಹೋರಾಟ ಮಾಡಂದ್ರೆ ಹೋರಾಟ ಮಾಡ್ತೀವಿ, ಸ್ವಾಮೀಜಿಯವ್ರ ಮಾತಿಗೆ ಬದ್ಧರಿರ್ತೀವಿ. ವಿಡಿಯೋ ಪ್ರಕರಣದ ತಮಗೆಲ್ಲ ಗೊತ್ತಿದೆ. ಒಂದು ಸಭೆಯಲ್ಲಿ ಮಾತಾಡಿದ್ರು ಕೆಲವೊಂದು ತಿರುಚಿ ಕೆಲವೊಂದು ಇದು ಮಾಡಿದ್ರು ಅಂತೇಳಿ ಆಲ್ರೆಡಿ ಮುಖ್ಯಮಂತ್ರಿಯವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾವೇನಂದ್ರೆ ಯಾವುದೇ ಒಂದು ಸಭೆಯಲ್ಲಿ ಮಾತಾಡೋಂಥ ಸಂದರ್ಭದಲ್ಲಿ ಕೆಲವೊಂದು ಆಫ್ ದಿ ರೆಕಾರ್ಡ್ ಮಾತಾಡಿರ್ತಾರೆ, ಕೆಲವೊಂದು ಆನ್ ದಿ ರೆಕಾರ್ಡ್ ಮಾತಾಡಿರ್ತಾರೆ. ಇವತ್ತೇನಾಗಿದೆ, ಸಿದ್ದರಾಮಯ್ಯ ಸಾಹೇಬ್ರು ಎಲ್ಲೋ ಒಂದು ಕಡೆ ಚರ್ಚೆ ಮಾಡಿದರು. ಕೆಲವೊಂದು ಜನ ಈಗ ಮೊಬೈಲು, ವಾಟ್ಸಪ್, ಫೇಸ್ಬುಕ್ ಅಂತೇಳಿ ಎಲ್ಲಿ ಬೇಕು ಹೆಂಡತಿ ಜೊತೆಗೆ ಮಾತಾಡ್ಬೇಕಾದ್ರೂ ಭಾಳ ಎಚ್ಚರಿಕೆಯಿಂದ ಮಾತಾಡೋಂಥ ಕಾಲ ಈಗ ಬಂದಿದೆ. ಯಾರಿಗೂ ಪ್ರವೇಶ ಇಲ್ಲ, ಅವರ ನಾಯಕರಿಗೆ ತಮ್ಮದೇ ಆದಂಥ ಮನದಾಳ ಮಾತನೂ ಮಾತಾಡೋಂಗಿಲ್ಲ. ಯಾವ್ದು ಬೇಕು ಸ್ವಲ್ಪ ಪಾಪ್ಯುಲರ್ ಆಗೋಕ್ಕೆ ಎಲ್ಲಿ ಬೇಕಲ್ಲಿ ಏನು ಬೇಕಾದ್ರೆ ರೆಕಾರ್ಡಿಂಗ್ ಮಾಡ್ಕೊಂಡು ಬಿಡ್ತಾರೆ. ನಾನು ಹೇಳೋದಿಷ್ಟೇ, ಇವತ್ತು ಎಲ್ಲರಿಗೂ ಜಗರ್ ಎಲ್ಲರಿಗೂ ಗೊತ್ತಿದೆ. ಅನ್ನರ್ ಅವರು ರೆಸಿಗ್ನೇಷನ್ ಕೊಟ್ಟಕ್ಕೆ ನಮ್ಮ ಶಾಸಕ ನಮ್ಮ ಸರ್ಕಾರ ಆಗ್ಯದ ಅನ್ನೋದು ಅದು ಸತ್ಯ, ಅದು ಓಪನ್ ಸೀಕ್ರೆಟ್, ಅದ್ರಾಗೇನು ಎರಡನೇ ಮಾತೇ ಅಲ್ಲ. ಅದಕ್ಕೆ ನಾವು ಯಾರೂ ಇದು ಮಾಡೋಂಗಿಲ್ಲ. ಆದರೆ ನಾನು ನಿನ್ನೆ ಮಾಧ್ಯಮದ ಬಂದ ಕೇಳಿದೆ, ಯಡಿಯೂರಪ್ಪ ಸಾಹೇಬರು ಮಾತಾಡೋ ಸಂದರ್ಭದಲ್ಲಿ ಅಲ್ಲಿ ತಪ್ಪು ಏನೂ ಮಾತಾಡಿಲ್ಲ. ಅವರು ಏನಾದರೂ ಮುಂದಿನ ಬಗ್ಗೆ ಅವರು ಚರ್ಚೆ ಮಾಡೋಂಥ ಸಂದರ್ಭ ಮಾಡಿದ್ದಾರೆ. ಅದನ್ನೇ ದೊಡ್ಡ ಇದು ಮಾಡಿ ಇವತ್ತು ಕಾಂಗ್ರೆಸ್ ಅವರು ಹಂಗಿತ್ತಂದ್ರೆ ಎಲ್ಲ ಯಾರ್ಯಾರು ಆಡಿಯೋದಾಗ ಏನೇನು ಮಾಡಿರೋ ಎಲ್ಲವನ್ನು ಚರ್ಚೆ ಮಾಡ್ಕೊಂಡು ಕೂತಲ್ರಿ. ಫ್ಲಡ್ಡನ್ನು ಬಿಡಲಿ, ಬರಗಾಲ ಬಿಡಲಿ, ಅಭಿವೃದ್ಧಿದು ಬಿಡಲಿ, ಬರೀ ಇದೇ ಆಗಿಬಿಡಲಿ, ಚರ್ಚೆನೇ ಆಗಿಬಿಡಲಿ. ಹೇಳಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ನಾವು ಹೇಳ್ತಿದ್ದೀವಿ. ಅನರ್ ಇರ್ಲಿಕ್ಕಂತಂತಂದ್ರೆ ನಮ್ಮ ಸರ್ಕಾರ ಆಗ್ತಿರಲ್ಲ ನಮ್ಗೆ. ಯಾಕಂದ್ರೆ 105 ಇದೆ ನಮ್ಮದು, 113 ಆಗಬೇಕು ಶಾಸಕರ ಇದು ಸರ್ಕಾರ ರಚನೆ ಆಗ್ಬೇಕಂತ. ಅವರು 17 ಜನ ರೆಸಿಗ್ನೇಷನ್ ಕೊಟ್ರು ಅಂತೇಳಿ ಇವತ್ತು ನಾವು ಅಧಿಕಾರಕ್ಕೆ ಬಂದಿದ್ವಿ. ಅದ್ರ ಎರಡನೇ ಮಾತಲ್ಲ, ಯಡಿಯೂರಪ್ಪನವ್ರು ಈಗ ಹೇಳ್ತಿದ್ದಾರೆ ಅದು ಅವರು ಏನು ನಮಗೋಸ್ಕರ ರಾಜೀನಾಮೆ ಕೊಟ್ರು ಅಂತ ನಾವೆಲ್ಲಿ ಹೇಳಲ್ರಿ. ಬಟ್ ಅವ್ರವ್ರ ಸಮಸ್ಯೆ ಆಗಿ ಏನಾದರೂ ಕೊಟ್ಟರು ಬೆನಿಫಿಟ್ ಅಂತ ನಮಗೆ ಆಗಿದ್ರಿ. ಅವ್ರವ್ರದ್ದು ವೈಯಕ್ತಿಕ ಸಮಸ್ಯೆ ಇದಕ್ಕೆ ಅವ್ರು ಕೊಟ್ಟಿದ್ದಾರೆ, ಅವ್ರವ್ರ ಕಿತ್ತಾಟ, ಅವ್ರವ್ರ ಜಗಳ, ಅವ್ರವ್ರ ಇದನ್ನು ನಮಗೆ ಕೊಟ್ಟಿದ್ದಾರೆ. ಇವತ್ತು ಅದು ನಮಗಾಗಿದೆ. ಹಂಗಾಗಿ ಡೈರೆಕ್ಟ್ರು ಇಂಡೈರೆಕ್ಟ್ರು ನಮಗಂತೂ ನಮ್ಮ ಸರ್ಕಾರಕ್ಕೆ ಅವರಿಂದ ಬೆನಿಫಿಟ್ ಆಗಿದೆ. ಇಲ್ಲ ಇಲ್ಲ ಆ ಥರ ಅಮಿತ್ ಶಾ ಸಾಹೇಬ್ರಿಗೆ ಇದಕ್ಕೆ ಸಂಬಂಧ ಇಲ್ಲ. ಅಮಿತ್ ಶಾ ಅವ್ರ ಡೈರೆಕ್ಟರ್ ಸಾಹೇಬ್ರು ಎಂಟ್ರ್ ಹೆಂಗಿತ್ತಂದ್ರೆ ಕಾಂಗ್ರೆಸ್ ಇದ್ದು 80 ಜನನು ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ಎಲ್ಲರೂ ಬರೋಂಥ ಕೆಲಸ ಆಗ್ತಿತ್ತು. ಅವ್ರು ಯಾರು ಕೇಂದ್ರ ನಾಯಕರು, ಇದ್ರಾಗ ಯಾರು ಯಾರು ಇನ್ವಾಲ್ವ್ಮೆಂಟ್ ಇಲ್ಲ. ಈಗ ಅವ್ರಿಗೆ ಕೆಲವರು ಕಾಂಗ್ರೆಸ್ನವ್ರಿಗೆ ಡಿಕೆ ಶಿವಕುಮಾರ್ ತುಮಕೂರು ನಗರದಾದ್ಯಂತ ಪೊಲೀಸ್ ಭೇಟಿ. ಈಚೆಗೆ ನಗರದಲ್ಲಿ ಹೆಚ್ಚಿದ ರೌಡಿಗಳ ಅಟ್ಟಹಾಸದಿಂದಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೋನ ವಂಶಿಕೃಷ್ಣ ಆದೇಶದ ಹಿನ್ನೆಲೆ ತಮ್ಮ ವ್ಯಾಪ್ತಿಯ ಪೊಲೀಸ್ ಠಾಣೆಗಳ ರೌಡಿ ಶೀಟರ್ಗಳ ಮನೆಗೆ ದಾಳಿ ಮಾಡಿದ್ದಾರೆ. ತುಮಕೂರು ನಗರದಾದ್ಯಂತ ಪೊಲೀಸರ ಭೇಟಿ. ಈಚೆಗೆ ನಗರದಲ್ಲಿ ಹೆಚ್ಚಿದ ರೌಡಿಗಳ ಅಟ್ಟಹಾಸ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೋನ ವಂಶಿಕೃಷ್ಣ ಆದೇಶದ ಹಿನ್ನೆಲೆ ತಮ್ಮ ವ್ಯಾಪ್ತಿಯ ಪೊಲೀಸ್ ಠಾಣೆಗಳ ರೌಡಿ ಶೀಟರ್ ಮನೆಗಳಿಗೆ ಮೇಲೆ ದಾಳಿ ಮಾಡಿ ಈ ವೇಳೆ ಸಮಾಜಘಾತಕ ಚಟುವಟಿಕೆಯಿಂದ ನಡೆದಂತಹ ಎಚ್ಚರಿಕೆ ನೀಡಿದ ಪೊಲೀಸರು. ಪೊಲೀಸರ ದಿಢೀರ್ ಕಾರ್ಯಾಚರಣೆಯಿಂದ ರೌಡಿಗಳ ಎದೆಯಲ್ಲಿ ನಡುಕ ಹುಟ್ಟಿದೆ. ಸಿನಿಮೀಯ ರೀತಿಯಲ್ಲಿ ಕಲಬುರಗಿಯಲ್ಲಿ ವ್ಯಕ್ತಿಯನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಫಿಲ್ಮ್ ಸ್ಟೈಲ್ನಲ್ಲಿ ಕಲಬುರಗಿಯ ವ್ಯಕ್ತಿಯ ಬರ್ಬರ ಕೊಲೆ. ಚಲಿಸಿದ್ದ ಟೆರೆನೋ ನಿಶಾನ್ ವಾಹನಕ್ಕೆ ಸ್ಕಾರ್ಪಿಯೋ ವಾಹನ ಡಿಕ್ಕಿ ಹೊಡೆದು ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲೇ ಶಿವಲಿಂಗ ಸಾವು. ಶಿವಲಿಂಗ ಜೇವರ್ಗಿ ತಾಲೂಕು ಮಯೂರು ಗ್ರಾಮದ ನಿವಾಸಿ. ಶಿವಲಿಂಗ ಗುತ್ತಿಗೆದಾರನಾಗಿದ್ದ, ವಯಸ್ಸು 45 ವರ್ಷ. ಕಲಬುರಗಿ ನಗರದ ಹೊರವಲಯದ ಶಿರಿಸಿ ಮಡಿ ಬಳಿ ಘಟನೆ. ಹಳೆ ವೈಶ್ಯಮ್ಯ ನೆಲೆ ಕೊಲೆ ಮಾಡಿರುವ ಶಂಕೆ. ಈ ಕುರಿತು ಫರ್ತಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಮರ್ಪಕವಾಗಿ ಸಭೆಯಲ್ಲಿ ಮಾಹಿತಿ ನೀಡಿದ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚೌಹಾಣ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾದಗಿರಿ ಜಿಲ್ಲಾ ಪಂಚಾಯತ್ನ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಸಚಿವರು ಅಧಿಕಾರಿಗೆ ತರಾಟೆಗೆ ತೆಗೆದುಕೊಂಡರು. ಸರ್ಕಾರಿ ಶಾಲೆಯ ಶಿಕ್ಷಕರ ವೇತನ ಮಾಡದೆ ನಿಷ್ಕಾಳಜಿ ತೋರಿದ್ದು, ಅದೇ ರೀತಿ ಬಿಸಿ ಊಟ ವ್ಯವಸ್ಥೆ ಅಸಮರ್ಪಕವಾಗಿದ್ದಕ್ಕೆ ಆಕ್ರೋಶಗೊಂಡರು. ಕೂಡಲೇ ಅಧಿಕಾರಿಗಳು ಕ್ರಮ ಕೈಗೊಳ್ಳದಿದ್ದರೆ ಅಮಾನತ್ತು ಮಾಡುವ ಬಗ್ಗೆ ಎಚ್ಚರಿಸಿದರು. ಮುಖಂಡರು ಎಲ್ಲ ಶಾಸಕರು
ಅಂತ ನೀ ಮೊಬೈಲ್ ತಮ್ಮ ಕೆ ಡಿ ಪಿ ಸಲುವಾಗಿ ನಾನು ಬಂದಿದ್ದೀನಿ. ನಿನ್ನೆ ರಾತ್ರಿ ಇಲ್ಲಿ ವಸತಿ ಮಾಡಿದ್ದೀನಿ. ಆಮೇಲೆ ಮಾರ್ನಿಂಗ್ ಪೋಸ್ಟ್ ಮೆಟ್ರಿಕ್ ಬಾಲಕ ವಸತಿ ನಿಲ್ಲೆಯಲ್ಲಿ ನಾನು ವಿಸಿಟ್ ಮಾಡಿದೆ. ಆಮೇಲೆ ಪೋಸ್ಟ್ ಮ್ಯಾಟ್ರಿಕ್ ಬಾಲಕಿಯರ ವಸತಿ ನಿಲ್ಲೆಗೆ ವಿಸಿಟ್ ಮಾಡಿದೆ. ಇಲ್ಲಿ ಭಾಳ ಅಸ್ವಸ್ಥ ನಮ್ಮದು ಎಲ್ಲ ದೃಶ್ಯ ನಾನು ನೋಡಿದ್ದೀನಿ. ಅವರಿಗೆ ತಾಲೂಕಾ ಆಫೀಸರ್ಗೆ ಜಿಲ್ಲಾ ಆಫೀಸರ್ಗೆ ಡಿ ಸಿ ಅವರಿಗೆ ಹೇಳಿದ್ದೀನಿ ಕಿ ಹಂದಿ ಒಳಗೆ ಬರ್ತಾರೆ, ಆಮೇಲೆ ಕಂಪೌಂಡ್ ಇಲ್ಲ, ಆಮೇಲೆ ಎಲ್ಲ ಕೆರೆಸ ಹಾಕ್ತಾರೆ. ಆಮೇಲೆ ಮಾರ್ನಿಂಗ್ನಲ್ಲಿ ಅವರು ಹುಡುಗರು ಹೇಳಿದರು ಸರ್ ತಿಂಡಿ ಸರಿ ನಮ್ಮದು ಟೈಮ್ ಸಿಗಲ್ಲ. ಸೊ ಎಲ್ಲರಿಗೂ ನಾನು ವಾರ್ನ್ ಮಾಡಿದ್ದೀನಿ ಈ ಟೈಮ್ನಲ್ಲಿ ತಿಂಡಿ ಸಿಗಬೇಕು, ಎಲ್ಲ ಆಗಬೇಕು ಈ ಥರ. ಆಮೇಲೆ ನಾನು ವಾರ್ಡ್ ನಂಬರ್ 27ನಲ್ಲಿ ಕಾಲೇಜ್ ಹತ್ರ ಹೋಗಿದ್ದೀನಿ. ಇಲ್ಲಿ ಭಾಳ ಅಸ್ತವ್ಯಸ್ತ ಇತ್ತು, ನೀರು ಭಾಳ ತುಂಬಿದ್ದಾರೆ. ಈಗೂ ನಾನು ಡಿ ಸಿ ಆಫೀಸ್ ಮಾತಾಡಿ ಕಮಿಷನರ್ ಮಾತಾಡಿ ಆಲ್ರೆಡಿ ಕೆಲಸ ಚಾಲು ಮಾಡೋಕೆ ಹೇಳಿದ್ದೀನಿ. ಆಲ್ರೆಡಿ ಜೆ ಸಿ ಬಿ ಈಸ್ ಗಾನ್, ಜೆ ಸಿ ಬಿ ಕಾಮ್ ಚಾಲು ಮಾಡ್ತಾರೆ. ಆಮೇಲೆ ಮಹಿಳಾ ಪ್ರಥಮ ದರ್ಜಾ ಕಾಲೇಜಲ್ಲಿ ಅವರು ಎಲ್ಲರೂ ಜನರ ಫೋನ್ ಮಾಡಿದಾರೆ ಸರ್ ಇಲ್ಲಿ ವಸತಿ ಏನಿಲ್ಲಿ ಊಟ ಎಲ್ಲ ಸಿಗಲ್ಲ ಈ ಥರ ಕಂಪ್ಲೀಟ್ ಆಗಿದ್ದಾರೆ. ಅವರು ಕೂಡ ನಾನು ಡಿಸ್ಟ್ರಿಕ್ಟ್ ಆಫೀಸರ್ಗೆ ಎಲ್ಲರಿಗೂ ವಾನ್ ಮಾಡಿದ್ದೀನಿ. ಎಲ್ಲ ನಮ್ಮದು ಗುರಿ ಇದೆ, ವರದಿ ಯಾದಗಿರಿನಲ್ಲಿ ಅಭಿವೃದ್ಧಿ ಆಗಬೇಕು. ಇಲ್ಲ ನಮ್ಮ ಶಾಸಕರು ಒಳ್ಳೆ ಕೆಲಸ ಮಾಡ್ತಾರೆ, ಡಿ ಸಿ ಅವರು ಒಳ್ಳೆ ಕೆಲಸ ಮಾಡ್ತಾರೆ. ಯಾದಗಿರಿನಲ್ಲಿ ವಿಕಾಸ ಆಗಬೇಕು, ಎಲ್ಲ ಎಜುಕೇಷನ್ ಒಳ್ಳೆ ಆಗಬೇಕು ಸಲುವಾಗಿ ನಾನು ಆ ಕೆ ಡಿ ಪಿ ಇಟ್ಟಿದ್ದೀನಿ. ಆಮೇಲೆ ಏನೇನು ವಾಟರ್ ಪ್ರಾಬ್ಲಮ್ ಇದೆ, ಏನೇನು ಇದೆ ಆ ಡಿ ಸಿ ಬರೀ ಎಲ್ಲ ಸಾಲ್ವ್ ಮಾಡೋಕ್ಕೆ ಆಗತ್ತೆ ಮಾಡ್ತೀನಿ. ಆಮೇಲೆ ದೋಡಿ ವಿಷಯ ಅಂದರೆ ಎಲ್ಲಿ ಹೇಳ್ತೀನಿ ಎಲ್ಲಿ ಬೇಡ. ಆಮೇಲೆ ಭಾಳ ನಮ್ಮದು ಡಿ ಎಚ್ ಓ ಆಫೀಸ್ ಇವು ಉದ್ಘಾಟನೆ ಮಾಡಿದ್ದೀನಿ ಶಾಸಕರ ಅದರಿಂದ ಡಿ ಸಿ ಇಂದ ಎಲ್ಲಾಂದು ಡಿ ಎಚ್ ಓ ಆಫೀಸ್. ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್ ಅವರು ಯಾದಗಿರಿ ನಗರದಲ್ಲಿ ವಿವಿಧೆಡೆ ಭೇಟಿ ನೀಡಿದರು. ವಸತಿ ನಿಲಯಗಳು ಹಾಗೂ ಮಹಿಳಾ ಕಾಲೇಜುಗಳಿಗೆ ಭೇಟಿ ನೀಡಿ ತರಾಟೆಗೆ ತೆಗೆದುಕೊಂಡರು. ಮಹಿಳಾ ಕಾಲೇಜಿಗೆ ತೆರಳುವ ರಸ್ತೆಯಲ್ಲಿ ಚರಂಡಿ ನೀರು ನಿಂತುಕೊಂಡು ಪರಿಣಾಮ ಚರಂಡಿ ನೀರಲ್ಲೇ ಸಂಚಾರ ಮಾಡಿದರು. ಇದರಿಂದ ಕೆಂಡಾಮಂಡಲದ ಸಚಿವ ಪ್ರಭು ಚವ್ಹಾಣ್ ನಗರಸಭೆಯ ಅಧಿಕಾರಿಗಳಿಗೆ ಕರೆ ಮಾಡಿ ಕಿಡಿಕಾರಿದ್ರು. ವಸತಿ ನಿಲಯಗಳಿಗೆ ಭೇಟಿ ನೀಡಿದಾಗ ಹಂದಿಗಳ ದರ್ಶನ ಕಂಡು ಗರಂ ಆದರು. ತಾವು ಬರ್ರಿ ಅಲ್ಲಿ ಸರ್ಕಾರಿ ಮಹಿಳಾ ಕಾಲೇಜ್ ಅರ್ಜೆಂಟ್ ಬರ್ರಿ. ಎಲ್ಲ ಒಳಗೆ ಸುಂಡಿ ಏನು ಬೇಕು ಒಳಗೆ ಕಾಲೇಜ್ಗೆ ಮೂರು ವರ್ಷ ದುಡ್ಡು ಖರ್ಚು ಯಾಕೆ ಮಾಡಿಲ್ಲ, ದುಡ್ಡು ಯಾಕೆ ಖರ್ಚು ಮಾಡಲ್ಲ, ಅದು ಟೆಂಡ್ರಿ ಯಾಕೆ ಕರೆದಾರ, ಏನು ಸುಳ್ಳು ಮಾಹಿತಿ ಹೇಳ್ತೀರಿ, ಇನ್ನರಿ ಇಲ್ಲ ಏನಿಲ್ಲ ಆಗಿ ಸುಳ್ಳು ಮಾಹಿತಿ ಹೇಳ್ಬೇಡ್ರಿ. ಕಾಲೇಜ್ ಏಕೆ ಪಾರ್ಕಿಂಗ್ ಗಾಡೇ ಹಿಂದೆ ಬರ್ರಿ ಹಿಂದೆ ಬರ್ರಿ ಸ್ವಚ್ಛ ಭಾರತ ಅಮ್ಮರ ಸ್ವಚ್ಛ ಭಾರತ ಹಿಂದೆ ಸರಸ್ತಾನಿಯ. ಕಲಬುರಗಿ ತಾಲೂಕಿನ ಅಷ್ಟಗಿ ಗ್ರಾಮದ ಹೊಲವೊಂದರಲ್ಲಿ ಜಿಂಕೆನ ಏರ್ಗನ್ ಬಳಸಿ ಕೊಂದ ಆರೋಪದ ಮೇರೆಗೆ ಕಲಬುರಗಿ ನಗರದ ನಾಲ್ವರನ್ನ ಗ್ರಾಮೀಣ ಠಾಣೆ ಪೊಲೀಸರು ಬಂಧಿಸಿ ನ್ಯಾಯಾಂಗ ವಶಕ್ಕೆ ಒಪ್ಪಿಸಿದ್ದಾರೆ. ಸೈಯದ್ ಅಬ್ದುಲ್, ಮೊಹಮ್ಮದ್ ಯೂನುಸ್, ಮೊಹಮ್ಮದ್ ಸಲಾಂ, ಮೊಹಮ್ಮದ್ ಶಾಕಿರ್ ಬಂಧಿತರು. ಸ್ಕಾರ್ಪಿಯೋ